ಎರಡು ಲೋಕಸಭೆಯಲ್ಲಿ ಒಂದ್ ಕಡೆ ನಾಮಪತ್ರ ಸಲ್ಲಿಸೋದಿತ್ತು, ಒಂದ್ ಕಡೆ ವಿಶ್ವೇಶ್ವರ ಹೆಗಡೆಯವರ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿದ್ದೆ. ಕರಾವಳಿ ಭಾಗದಲ್ಲಂತೂ ನೂರಕ್ಕೆ ನೂರು ಮೂರು ಲೋಕಸಭೆಯನ್ನು ನಾವು ಗೆಲ್ತೀವಿ. ದಕ್ಷಿಣ ಕನ್ನಡ, ನಮ್ಮ ಉಡುಪಿ ಚಿಕ್ಕಮಗಳೂರು, ಉತ್ತರ ಕನ್ನಡ, ಇಡೀ ಕರ್ನಾಟಕದಲ್ಲಿ ನರೇಂದ್ರ ಮೋದಿಯವರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಈ ದೇಶಕ್ಕೆ ಅನಿವಾರ್ಯ ಮತ್ತು ಅವಶ್ಯ ಅನ್ನೋಂಥದ್ದು ಸಾಮಾನ್ಯ ಮತದಾರರಿಗೂ ತನಿಸಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ಸಹ ಎಷ್ಟೇ ಅವರಲ್ಲಿ ಮನಸ್ಸಿನಲ್ಲಿ ಕೆಲವೊಂದು ವಿಚಾರದಲ್ಲಿ ಅಸಮಾಧಾನ ಇದ್ದರೂ ಸಹ ದೇಶದ ಹಿತದೃಷ್ಟಿಯಿಂದ ಎಲ್ಲರಿಗೂ ಒಗ್ಗಟ್ಟಾಗಿ ಒಂದಾಗಿ ನಾವು ಅಭ್ಯರ್ಥಿಗಳ ಮುಖ ನೋಡೋದಿಲ್ಲ. ನರೇಂದ್ರ ಮೋದಿ, ಭಾರತೀಯ ಜನತಾ ಪಾರ್ಟಿ ಮೂರು ವಿಚಾರದಲ್ಲಿ ನಾವು ಭದ್ರಾಗಿ ಈ ಸಲ 28 ಲೋಕಸಭೆಯನ್ನು ಕರ್ನಾಟಕದಲ್ಲಿ ಗೆಲ್ಲುವಂಥ ವಾತಾವರಣ ಇವತ್ತಿದೆ. ನಾಲ್ಕು ನೋಡ್ರಿ, ಈಗ ಇಡೀ ದೇಶದಲ್ಲೇ ಒಂದು ವಾತಾವರಣ ಇದೆ. ಎಲ್ಲಿ ಮೋದಿಯವರು ಅನಿವಾರ್ಯ ಇದ್ದಾರೆ. ಮೋದಿಯವರನ್ನ ನಾವು ಆಯ್ಕೆ ಅಲ್ಲ, ಮೋದಿಯವರನ್ನ ಆಯ್ಕೆ ಮಾಡದಿದ್ರೆ ನಾವು ಉಳಿದಿಲ್ಲ ಅನ್ನೋಂಥ ಭಾವನೆ ದೇಶದ ಜನರಿಗೆ ಬಂದಿದೆ. ಹಿಂಗಾಗಿ 400 ಪಾರ ಆಗ್ತದೋ ಎಲ್ಲಿ 500 ಹಾಕಿ ಹೋಗಿ ಆಗ್ತದೋ ಗೊತ್ತಿಲ್ಲ. ಆ ರೀತಿ ವಾತಾವರಣ ದೇಶದಲ್ಲಿ ನೋಡ್ರಿ ಏನಾಗ್ತೈತಿ. ಅವರು ಮೊಬೈಲ್ ವ್ಯಾಪಾರಿಗಳಿರ್ತಾರ, ಅವ್ರ ಬಳಿ ಯಾರು ಗಿರಕಿ ಬಂದಿರ್ತಾರೆ ಏನು ಕೊಡ್ತಾ, ಆ BJP ಇರಲಿ ಕಾಂಗ್ರೆಸ್ ಇರಲಿ ಯಾರೇ ಇರಲಿ, ಈಗ ಅವನ ತನಿಖೆಗೆ ನಾನು ಎಲ್ಲ ರೀತಿ ಸಹಕಾರ ಮಾಡ್ತೀನಿ ಅಂತ ಹೇಳಿ ನಾನು ಸಮಸ್ಯೆ ಇಲ್ಲ. ಗುಂಡೂರಾವ್ ಹೆಚ್ಚು ಕಡಿಮೆ ಅವ್ರ ಮನೆಗೆ ಅರ್ಧ ಪಾಕಿಸ್ತಾನ ಐತಿ, ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಐತಿ, ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಅರ್ಧ ಅವ್ರದ್ದು ಅದು ದೇಶ ವಿರುದ್ಧ ಹೇಳಿಕೆ ಕೊಡೋದು ಗುಂಡೂರಾವ್ ಚಟ ಆಗಿದೆ ನೋಡ್ರಿ. ಎಲ್ಲ ನೋಡ್ಬಿಟ್ಟಿವಿ, ಇಲ್ಲಿ ಒಬ್ಬ ಅಭ್ಯರ್ಥದಾನೆ BJPದು, ಬಾಗೇವಾಡಿಗೆ ಯಾಕೆ ಹೋಗಲಿಲ್ಲ ಮನೆ ಪ್ರಚಾರಕ್ಕೆ, ನಾನು ಯತ್ನಾಳ ನಾನು ಸರಿಯಾಗಿ ಪ್ರಚಾರ ಮಾಡಲಿ ಅಂತ ಹೇಳ್ತಿದ್ದ. ಅವ ಹೋಗಿ ಬಾಗೇವಾಡಿಯಾಗ BJPಗೆ ಓಟ್ ಹಾಕಿ ಬೆಳ್ಳುಬಿಗೆ ಓಟ್ ಹಾಕ ಹೇಳ್ದ. ಈ ಒಂದು ಕುಟುಂಬದಾಗ ಒಂದೇ ಮನೆಯಾಗ ಒಂದೇ ಉದ್ಯೋಗ ಮಾಡ್ಕೊಂಡು ಜೀವನ ಮಾಡೋರು, ಒಬ್ಬ ಕಾಂಗ್ರೆಸ್ನಾಗ ಇರೋದು ಒಬ್ಬ ಎಲ್ಲ BJP ಲಾಭ ಹೊಡ್ಯಾರ, ಇಂಥವ್ರಿಂದ ಏನು ಪಾರ್ಟಿಗೆ ಲಾಭ ಆಗೋದಿಲ್ಲ. ನಾ ಒಂದೇ ಮಾತು ಹೇಳ್ತೀನಿ, ನೀವು BJP ಒಳಗೆ ಇದ್ದೀರಿ, BJPದಿಂದ MLA ಆಗಿರಿ, BJPದಿಂದ ಮಂತ್ರಿ ಆಗಿರಿ, ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೀವನದಾಗ ಎಂದೂ ಮಂತ್ರಿ ಆಗ್ತಿರಲಿಲ್ಲ. ನಿಮ್ಮದು ಉಪಕಾರ ಇದೆ, ನೀವು ಬಂದಿದ್ರೆ BJP ಸರ್ಕಾರಕ್ಕೆ ಅದನ್ನು ಅಲ್ಲಗಳಿದಲ್ಲ, ಆದರೆ BJPದು ದೊಡ್ಡ ಉಪಕಾರ ಇದೆ. ಸಹಕಾರಿ ಮಂತ್ರಿಗಳು ಮಾಡಿದೀವಿ, ಅಲ್ಲಿದ್ದ ಮೈಸೂರು ಉಸ್ತುವಾರಿ ಸಚಿವರು ಮಾಡಿದೀವಿ, ಈ ಉತ್ತರ ಕರ್ನಾಟಕದಲ್ಲಿ ಶಿವರಾಮ್ ಹೆಬ್ಬಾರು ಮನೆ ಹೇಳಿ ಬಂದೀನಿ. ಉತ್ತರ ಕನ್ನಡದಲ್ಲಿ ನಿಮಗೇನರೇ ಈ ದೇಶ ಧರ್ಮ ದೇಶದಲ್ಲಿ ಇರಬೇಕಾದ್ರೆ ನೀವು ಮೋದಿಯವ್ರದ್ದು ನೀವು ಎಲೆಕ್ಷನ್ ಮಾಡಬೇಕು. BJP ಒಳಗಡೆ ಬರುವಾಗ ಜಾಮೂನು ಎಲ್ಲ ಸಿಹಿ ಪದಾರ್ಥಗಳು ಕೊಡುತ್ತೆ, ಆಮೇಲೆ ವಿಷ ಹಾಕಿಬಿಡ್ತಾರೆ. ಯಾರು ವಿಷ ಹಾಕಿಲ್ರಿ, ವಿಷ ಹಾಕಿದ್ರೆ ಸತ್ ಹೋಗ್ತಿದ್ರಲ್ಲ ಅವ್ರು, ಜೀವಂತ ಹಾಕಿರ್ತಾರೆ, ವಿಷ ಹಾಕಿದ್ರು ಸತ್ ಹೋಗ್ತಾರಣ್ಣ. ಅದಕ್ಕೆ ದಯವಿಟ್ಟು ಸೋಮಶೇಖರ್ಗೂ ವಿನಂತಿ ಮಾಡ್ಕೋತೀನಿ, ನೀವು BJP ನಿನ್ನದಾಗದಿರಿ, ನಿಮಗೂ ಒಲ್ಲೆ ಆಗಿತ್ತಂದ್ರೆ ರಾಜೀನಾಮೆ ಕೊಟ್ಟು ನೀವು ಬೇಕಾದಂಗೆ ನೀವು ಮಾಡಿರಿ. BJP ಒಳಗಿದ್ದು ಮಾಡಿದ್ರೆ ಅದು ಜನ ಒಪ್ಪುದಿಲ್ಲ, ನೈತಿಕತೆ ಅಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ YoYo TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.